जारी आगता है राज्य दल निम्गेलरिगू कूड़ा गोत्तिदे ಹೊಸ ವರ್ಷದ ಸಂಭ್ರಮ ಒಂದ ಕಡೆ ಸಾರ್ವಜನಿಕ ಸ್ಥಳಗಳಲ್ಲಿ ಹೆಚ್ಚಿನ ಜನಸಂಖ್ಯೆ ಸೇರ್ತಾರೆ ಜನರು ಸೇರ್ತಾರೆ ಅನ್ನುವ ಕಾರಣ ಅದರ ಜೊತೆ ಜೊತೆಗೆ ಬೋಮೈಕರನ್ನ ಆತಂಕ ಬೇರೆ ದೇಶದಲ್ಲಿ ಇರುವಂತದ್ದು ಸೋ ಹೀಗಾಗಿ ರಾಜ್ಯ ಸರ್ಕಾರ 10 ದಿನಗಳ ಕಾಲ ಸ್ಟಾರ್ಟಿಂಗ್ ಹಂತದಲ್ಲಿ ಈ ಒಂದು ನೈಟ್ ಕರ್ಫ್ಯೂ ಅನ್ನು ಜಾರಿ ಮಾಡಿದೆ ಅದರ ಜೊತೆಗೆ 4 ದಿನಗಳ ಕಾಲ ಟಫ್ ರೂಲ್ಸ್ ಅನ್ನು ಕೂಡ ಜಾರಿ ಮಾಡಲಾಗಿರುವಂತದ್ದು ಹೊಸ ಮಾರ್ಗಸೂಚಿಯಲ್ಲಿ 4 ದಿನ ಟಫ್ ರೂಲ್ಸ್ ಇದೆ ಅದು ಡಿಸೆಂಬರ್ 30 ರಿಂದ ಜನವರಿ 2 ರವರೆಗೆ 50% ಅಷ್ಟು ನಿರ್ಬಂಧವನ್ನ ಕೂಡ ವಿಧಿಸಲಾಗಿರುವಂತದ್ದು ಅದೆಲ್ಲವೂ ಕೂಡ ಇಂದು ರಾತ್ರಿ 10 ಗಂಟೆಗೆ ಜಾರಿ ಆಗ್ತದೆ ಇಂದು ರಾತ್ರಿ 10 ಗಂಟೆಗೆ ನೈಟ್ ಕರ್ಫ್ಯೂ ಜಾರಿ ಆಗ್ತಾ ಇರುವಂತದ್ದು ನೈಟ್ ಕರ್ಫ್ಯೂ ವೇಳೆ ಅನಗತ್ಯ ಸಂಚಾರಕ್ಕೆ ನಿರ್ಬಂಧವನ್ನ ಹಾಕಲಾಗಿದೆ ರಾಜ್ಯದಾದ್ಯಂತ ಇದು ಬರಿ ಬೆಂಗಳೂರಿಗೆ ಮಾತ್ರ ಅಲ್ಲ ಇಡಿ ರಾಜ್ಯದಾದ್ಯಂತ ನೈಟ್ ಕರ್ಫ್ಯೂ ಇರುತ್ತೆ ಅಗತ್ಯ ಸೇವೆ ತುರ್ತು ಸಂಚಾರಕ್ಕಷ್ಟೇ ಅನುಮತಿಯನ್ನ ನೀಡಲಾಗಿರುವಂತದ್ದು ರಾಜ್ಯದಾದ್ಯಂತ ಇನ್ನ ಯಾರಾದರೂ ಕಾರ್ಮಿಕರು ಸೆಕೆಂಡ್ ಶಿಫ್ಟ್ ಅಲ್ಲಿ ವರ್ಕ್ ಮಾಡುವಂತವರು ಅವರಿಗೆಲ್ಲರಿಗೂ ಕೂಡ ಅವಕಾಶ ಇದೆ ಇನ್ನ ತುರ್ತು ಸಂದರ್ಭದಲ್ಲಿ ಮಾತ್ರ ಹೊರ ಬರಬಹುದು ಅದು ಮೆಡಿಕಲ್ ಸರ್ಟಿಫಿಕೇಟ್ ಗಳು ಇರಬೇಕು ಯಾವ ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ ಅದರ ಬಗ್ಗೆನೂ ಕೂಡ ಮಾಹಿತಿ ಇರಬೇಕು ಇಲ್ಲಾಂದ್ರೆ ಆ ಸಂದರ್ಭದಲ್ಲಿ ಸಿಕ್ಕಾಕೊಂಡ್ರೆ ಎನ್ಡಿಎಂಎ ಅಡಿಯಲ್ಲಿ ಕೇಸ್ ಅನ್ನು ದಾಖಲಿಸ್ತೀವಿ ಅಂತಾನೂ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಪೊಲೀಸರು ಸುಮ್ಮನೆ ನಾವು ಓಡಾಡ್ತೀವಿ ನೋಡೋಣ ಪೊಲೀಸರು ಏನು ಮಾಡ್ತಾರೆ ಈ ರೀತಿಯಾಗಿಲ್ಲ ಹೋಗ್ಬಿಟ್ರೆ ಗ್ಯಾರಂಟಿ ಸಿಕ್ಕಾಕೊಳ್ತೀರಾ ಬಹಿರಂಗ ಸಭೆ ಸಮಾರಂಭ ಎಲ್ಲವನ್ನೂ ಕೂಡ ನಿರ್ಬಂಧಿಸಲಾಗಿದೆ ಅದ್ದೂರಿ ಹೊಸ ವರ್ಷಾಚರಣೆಗಂತೂ ಸಂಪೂರ್ಣವಾಗಿ ಬ್ರೇಕ್ ಅನ್ನು ಹಾಕಿದೆ ಸರ್ಕಾರ ಎಲ್ಲೂ ಕೂಡ ಹೊಸ ವರ್ಷಾಚರಣೆ ಮಾಡಂಗಿಲ್ಲ ಆ ಒಂದು ಕಾರಣಕ್ಕೋಸ್ಕರನೇ 10 ಗಂಟೆಯಿಂದ ಇರುವಂತದ್ದು ನೈಟ್ ಕರ್ಫ್ಯೂ ಅದರ ಜೊತೆಗೆ ಡಿಸೆಂಬರ್ 30 31 1ನೇ ತಾರೀಕು 2ನೇ ತಾರೀಕು ಈ 4 ದಿನಗಳ ಕಾಲ ಕಂಪ್ಲೀಟ್ ಆಗಿ ಟಫ್ ರೂಲ್ಸ್ ಇರುತ್ತೆ ಹೋಟೆಲ್ ಆಗಿರಬಹುದು ಕ್ಲಬ್ ಆಗಿರಬಹುದು ಪಬ್ ಆಗಿರಬಹುದು ರೆಸ್ಟೋರೆಂಟ್ ಇವು ಕೂಡ ಅಷ್ಟೇ 50% ಸೀಟಿನ ವ್ಯವಸ್ಥೆಯೊಂದಿಗೆ 10 ಗಂಟೆಯ ನಂತರವೂ ಕೂಡ ಓಪನ್ ಇರಂಗಿಲ್ಲ ಹೊಸ ವರ್ಷ ಅಂದ್ರೆ ಯಾವಾಗ ಆಚರಣೆ ಮಾಡ್ತೀವಿ 10 ಗಂಟೆ ನಂತರನೇ ಆ ಸಂಭ್ರಮ ಇರುತ್ತೆ 10 ಗಂಟೆ ನಂತರ ಬೆಳಗ್ಗೆ 2 ಗಂಟೆವರೆಗೂ ಕೂಡ ಆ ಸಂಭ್ರಮ ಇರುತ್ತೆ ಆದ್ರೆ ಈ ವರ್ಷನೂ ಕೂಡ ಆ ಸಂಭ್ರಮಕ್ಕೆ ಬ್ರೇಕ್ ಅನ್ನು ಹಾಕಲಾಗಿರುವಂತದ್ದು ಯಾಕಂದ್ರೆ ಆಲ್ಮೋಸ್ಟ್ ಸಾಕಷ್ಟು ಜಿಲ್ಲೆಗಳಲ್ಲೂ ಕೂಡ ಅಷ್ಟೇ ಕೆಲವೊಂದು ಕಡೆ ಎಂಜಿ ರೋಡ್ ಗಳಲ್ಲಿ ಆ ಒಂದು ಜಿಲ್ಲೆಯ ಮೇನ್ ರೋಡ್ ಯಾವುದಿರುತ್ತೆ ಅಲ್ಲೆಲ್ಲ ಕಡೆನೂ ಕೂಡ ಹೊಸ ವರ್ಷದ ಸಂಭ್ರಮ ಜೋರಾಗಿರುತ್ತೆ ಆದ್ರೆ ಇದ್ಯಾವುದು ಕೂಡ ಆಗಬಾರದು ಮತ್ತಷ್ಟು ಪ್ರಕರಣಗಳು ಜಾಸ್ತಿ ಆಗಬಾರದು ಅನ್ನುವ ಕಾರಣಕ್ಕೋಸ್ಕರ ಸರ್ಕಾರ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು ಮತ್ತೆ ನೆಕ್ಸ್ಟ್ ನೈಟ್ ಕರ್ಫ್ಯೂ ಕಂಟಿನ್ಯೂ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ 10 ದಿನದ ನಂತರ ತೀರ್ಮಾನ ಮಾಡುತ್ತಾರೆ ಅನವಶ್ಯಕವಾಗಿ ಓಡಾಡುವುದನ್ನು ನಿಲ್ಲಿಸಬೇಕು ತಾವು ಕೂಡ ಈ ಕೊರೋನಾವನ್ನು ನಿಯಂತ್ರಿಸಲು ಸರ್ಕಾರದೊಂದಿಗೆ ಕೈ ಜೋಡಿಸಿ ಸಹಕರಿಸಿ ಎಲ್ಲರೂ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಅನ್ನು ಕಡ್ಡಾಯವಾಗಿ ಉಪಯೋಗಿಸಿ ಇಂದಿನಿಂದ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೆ ರಾತ್ರಿ ಕರ್ಫ್ಯೂ ಜಾರಿಯಲ್ಲಿರುತ್ತದೆ ಮುಂದಿನ 10 ದಿನಗಳವರೆಗೆ ಈ ಆದೇಶ ಜಾರಿಯಲ್ಲಿದ್ದು ಎಲ್ಲ ಸಾರ್ವಜನಿಕರು ಸಹಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ಜಾರಿ ಆಗ್ತಾ ಇರುವಂತದ್ದು ಬೆಂಗಳೂರು ಸೇರಿದಂತೆ ಪ್ರಮುಖ ಜಿಲ್ಲೆಗಳಲ್ಲಿ ಯಾವ ರೀತಿಯಾದಂತಹ ಒಂದು ನೈಟ್ ಕರ್ಫ್ಯೂಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಇದೆಲ್ಲದರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಬೆಂಗಳೂರಿನಿಂದ ನಮ್ಮ ಪ್ರತಿನಿಧಿ ಶರಣು ಹಂಪಿ ಮಂಗಳೂರಿನಿಂದ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಹಾಗೆ ಮೈಸೂರಿನಿಂದ ನಮ್ಮ ಪ್ರತಿನಿಧಿ ದಿವ್ಯೇಶ್ ನೇರ ಸಂಪರ್ಕದಲ್ಲಿದ್ದಾರೆ ಮೊದಲದಾಗಿ ಬೆಂಗಳೂರಿಗೆ ಬರೋಣ ಅಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆ ನಡೆದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ ಶರಣು ಹಂಪಿ ಬೆಂಗಳೂರು ಅತಿದೊಡ್ಡ ನಗರ ಕರ್ನಾಟಕದಲ್ಲಿ ಮೆಟ್ರೋಪಾಲಿಟಿನ್ ಸಿಟಿ ದೊಡ್ಡ ಜನಸಂಖ್ಯೆ ಇರುವಂತದ್ದು ನೈಟ್ ಕರ್ಫ್ಯೂ ಅನ್ನ ಜಾರಿ ಮಾಡ್ತಾ ಇರುವಂತದ್ದು ಇವತ್ತಿನಿಂದ ಆದ್ರೆ ಒಂದು ಸವಾಲು ಪೊಲೀಸರಿಗೆ ಯಾಕಂದ್ರೆ ತುಂಬಾ ಜನ ಓಡಾಡ್ತಿರ್ತಾರೆ ಇದೆಲ್ಲವೂ ಸವಾಲುಗಳು ಇರುವಂತದ್ದು ಯಾವ ರೀತಿಯಾಗಿ ಸಿದ್ಧತೆ ನಡೆದಿದೆ ಅಂತ ಪೃಥ್ವಿರಾಜ್ ಬೆಂಗಳೂರು ರಾಜಧಾನಿ ಸಿಲಿಕಾನ್ ಸಿಟಿ ಮತ್ತು 1.25 ಕೋಟಿ ಜನಸಂಖ್ಯೆ ಇರುವಂತ ಮಹಾನಗರ ಬೆಂಗಳೂರು ಸೊ ಬೆಂಗಳೂರಿನಲ್ಲಿ ನೈಟ್ ಕರ್ಫ್ಯೂಗೆ ಈಗಾಗಲೇ ಕಳೆದ 2 ದಿನಗಳಿಂದ ಕೂಡ ಸಕಲ ಸಿದ್ಧತೆಗಳನ್ನು ಬೆಂಗಳೂರು ಪೊಲೀಸರು ಎಲ್ಲರೂ ಕೂಡ ಮಾಡ್ಕೊಳ್ತಾ ಇದ್ದಾರೆ ಇದರ ಜೊತೆಗೆ ಬಿಬಿಎಂಪಿನೂ ಕೂಡ ಸಾಕಷ್ಟು ಸಿದ್ಧತೆಗಳನ್ನು ಪೂರ್ವ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದೆ ಯಾಕಂದರೆ ಮಾರ್ಷಲ್ಗಳಿರ್ಬೋದು ಯಾಕಂದರೆ ಪಬ್ ಬಾರ್ ಮತ್ತು ರೆಸ್ಟೋರೆಂಟ್ಗಳಲ್ಲೂ ಕೂಡ ಮಾರ್ಷಲ್ಗಳ ನಿಯೋಜನೆಯೂ ಕೂಡ ಮಾಡಿದ್ದಾರೆ ಹೋಮ್ ಗಾರ್ಡ್ಸ್ ನಿಯೋಜನೆ ಕೂಡ ಪೊಲೀಸರ ಸಹಕಾರದೊಂದಿಗೆ ಈಗಾಗಲೇ ಮಾಡಿದ್ದಾರೆ 50% ರೀತಿಯಾಗಿ ಅಂದರೆ ಹೋಟೆಲ್ಗಳಲ್ಲಿ
ಇಲ್ಲ 50% ನಿಜವಾಗ್ಲೂ ಡಿಪ್ಲಾಯ್ ಆಗ್ತಿದೆಯಾ ಇಲ್ಲ ಅನ್ನೋದ್ರ ಬಗ್ಗೆನೂ ಕೂಡ. ಸೊ ರಾತ್ರಿ 10 ಗಂಟೆಯ ನಂತರ ಯಾವುದೇ ಕಾರಣಕ್ಕೂ ವಿನಾಕಾರಣ ಹೊರಗಡೆ ಓಡಾಡಿದ್ರೆ ಅವರ ಮೇಲೆ ಕಟ್ಟುನಿಟ್ಟಿನ ನಿಗಾವನ್ನು ವಹಿಸಲಾಗುತ್ತೆ ಮತ್ತು ಅವರ ಮೇಲೆ ಕ್ರಮವನ್ನು ಕೂಡ ಕೈಗೊಳ್ಳಲಿಕ್ಕೆ ಈಗಾಗಲೇ ಬೆಂಗಳೂರು ಮಹಾನಗರ ಪೊಲೀಸ್ಗೆ ಬೆಂಗಳೂರು ಮಹಾನಗರ ಪಾಲಿಕೆ ಕಮಿಷನರ್ BBMP ಕಮಿಷನರ್ ಮತ್ತು ಬೆಂಗಳೂರು ಕಮಿಷನರ್ ಕಮಲ್ ಪಂತವರು ಕೂಡ ಇಬ್ಬರು ಅಧಿಕಾರಿಗಳು ಈಗಾಗಲೇ ಸಭೆಯನ್ನು ನಡೆಸಿ ಯಾವ ರೀತಿಯಾಗಿ ಕ್ರಮವನ್ನು ಕೈಗೊಳ್ಳಬೇಕು ಅಂತಾನೂ ಕೂಡ ಸಭೆಯಲ್ಲಿ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿದ್ದಾರೆ. ಇದರ ಜೊತೆಗೆ ಪ್ರಮುಖ ವಿಚಾರ ಅಂತಂದರೆ ರಾತ್ರಿ 10 ಗಂಟೆಯ ನಂತರ ಅಗತ್ಯ ವಸ್ತುಗಳ ಪೂರೈಕೆ ಇರುವಂಥ ವಾಹನಗಳಿರ್ಬೋದು ಆ ವಾಹನಗಳು ಮಾತ್ರ ಓಡಾಡುತ್ತೆ. ನೈಟ್ ಶಿಫ್ಟ್ ಕೆಲಸ ಮಾಡುವಂಥ ಸಾಫ್ಟ್ವೇರ್ ಇಂಜಿನಿಯರ್ ಇರ್ಬೋದು ಮತ್ತು ಬೇರೆ ಬೇರೆ ಈ ಇಂಡಸ್ಟ್ರಿಗಳ ಕೆಲಸ ಮಾಡುವಂಥ ಕಾರ್ಮಿಕರು ಇರ್ಬೋದು ಅವರು ಕೂಡ ಓಡಾಡ್ಬೋದು. ಆದರೆ ಗುರುತಿನ ಚೀಟಿಯನ್ನು ಐ ಡಿ ಕಾರ್ಡನ್ನು ಅವರು ಕಂಪಲ್ಸರಿ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಇನ್ನು ನೈಟ್ ಟ್ರಾವೆಲ್ ಏನಾದರೂ ಮಾಡೋ ಪ್ರಯಾಣಿಕರೇನಿದ್ದಾರೆ ಅವರು ಕೂಡ ಟಿಕೆಟ್ಗಳನ್ನು ತೋರಿಸಿ ಪ್ರಯಾಣವನ್ನು ಮಾಡ್ಬೋದು. ಇದರ ಹೊರತುಪಡಿಸಿ ಆಟೋ ಓಲಾ ಊಬರ್ ಇವ್ಯಾವೂ ಕೂಡ ವ್ಯವಸ್ಥೆ ಇರೋದಿಲ್ಲ. ಮೊದಲೇ ಪೂರ್ವ ನಿಗದಿಯಾಗಿ ಏನಾದರೂ ಪ್ರಯಾಣಿಕರು ಫಿಕ್ಸ್ ಮಾಡಿದರೆ ಮಾತ್ರ ಆ ಆಟೋಗಳು ಹೊರಗಡೆ ಹೋಗುತ್ತೆ. ವಿನಾಕಾರಣ ಪ್ರಯಾಣಿಕರಿಲ್ಲದೆ ಆಟೋಗಳು ಓಡಾಡುವಂತಿಲ್ಲನೂ ಕೂಡ ಇಲ್ಲ. ಈ ಬಗ್ಗೆ BBMP ಕಮಿಷನರ್ ಅವರು ಕೂಡ ನ್ಯೂಸ್ 18 ಜೊತೆಗೆ ಮಾತಾಡಿ ಸಮರ್ಪಕವಾಗಿ ಅಂದರೆ 10 ದಿನದವರೆಗೂ ಕೂಡ ನೈಟ್ ಕರ್ಫ್ಯೂ ಮುಂದುವರಿಯುತ್ತೆ. ಯಾಕಂದರೆ ಒಮೈಕ್ರಾನ್ ಕೇಸಸ್ ಜಾಸ್ತಿ ಆಗ್ತಾ ಇದೆ, ಕಡಿವಾಣ ಹಾಕುವ ಹಿನ್ನೆಲೆಯಲ್ಲಿ ನಾವು ಸಾಕಷ್ಟು ಪೂರ್ವಸಿದ್ಧತೆಗಳನ್ನೆಲ್ಲವನ್ನು ಕೂಡ ಮಾಡಿಕೊಂಡಿದ್ದೀವಿ. 10 ದಿನದ ನಂತರ ಮತ್ತೆ ನೈಟ್ ಕರ್ಫ್ಯೂ ಮಾಡಬೇಕಾ ಇಲ್ಲ ಅನ್ನೋದ್ರ ಬಗ್ಗೆ ಮತ್ತೊಂದು ಸಭೆ ಆಗುತ್ತೆ. ಆಗ ಕೇಸಸ್ ಹೇಗಿದೆ ಅನ್ನೋದ್ರ ಮೇಲೆ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ. ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರು ಈ ಬಗ್ಗೆ ಸಲಹೆಯನ್ನು ಕೂಡ ಕೊಡ್ತಾರೆ ಅಂತೇಳಿ ಬನ್ನಿ. ಈ ಬಗ್ಗೆ ಕೆಲ ಸಾಕಷ್ಟು ಜನರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ಸೋ ಹೋಗ್ತೀನಿ ಏನು ಹೇಳ್ತಾರೆ ಅಂತೇಳಿ. ಸರ್, ನೈಟ್ ಕರ್ಫ್ಯೂ ಡಿಪ್ಲೈ ಮಾಡಿದ್ದಾರೆ, ಏನು ಹೇಳ್ತೀರಾ ಸರ್? ಸರ್ಕಾರ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತಗೊಂಡಿದ್ದಾರೆ ಅಂತ ಈ ಒಮಿಕ್ರಾನ್ ವೈರಸ್ಸಿಂದ ಹರಡೋದನ್ನು ತಪ್ಪಿಸೋಕ್ಕೆ ಈ ಪರ್ಟಿಕ್ಯುಲರ್ ಸೀಸನಲ್ಲಿ ನೈಟ್ ಕರ್ಫ್ಯೂ ಭಾಳ ಅಗತ್ಯ ಆಯಿತು. ಒಳ್ಳೆ ಸಮಯಕ್ಕೆ ಒಳ್ಳೆ ಡಿಸಿಷನ್ ತಗೊಂಡಿದೆ. ನ್ಯೂ ಇಯರ್ ಸೆಲೆಬ್ರೇಷನ್ ಈ ವರ್ಷ ಆದರೂ ಮಾಡ್ಬೋದು ಅಂತ ಅಂದ್ಕೊಂಡಿದ್ರಿ, ಬಟ್ ಒಮಿಕ್ರಾನ್ ಕೇಸಸ್ ಜಾಸ್ತಿ ಆಗ್ತಾ ಇದೆ, ಸರ್ಕಾರ ತೆಗೆದುಕೊಂಡಿರುವಂಥ ಡಿಸಿಷನ್ ಬಗ್ಗೆ ಏನು ಹೇಳ್ತೀರಾ? ಸರ್, ಒಮಿಕ್ರಾನ್ ಜಾಸ್ತಿ ಆಗ್ತಾ ಇದೆ ಅದು ಒಪ್ಕೋತೀವಿ, ಆದರೆ ಇವಾಗ ಆಲ್ರೆಡಿ ನೈಟ್ ಕರ್ಫ್ಯೂ ಮಾಡಿ ತುಂಬ ಜನಕ್ಕೆ ತುಂಬ ನುಕ್ಸಾನಾಗಿದೆ ಅಲ್ವಾ? ಇವಾಗ ನೈಟ್ ಕರ್ಫ್ಯೂ ಅಬೌಟ್ 11 o'clock ಆಟದ ಥರ ಮಾಡಿದರೆ ಸ್ವಲ್ಪ ಉಪಯೋಗ ಆಗ್ಬೋದು. ಇವಾಗ ತುಂಬ ಜನಕ್ಕೆ ಬಿಸ್ನೆಸ್ ಆಲ್ರೆಡಿ ಆಫ್ಟರ್ 10 o'clock ಆಲ್ರೆಡಿ ಬಿಸ್ನೆಸ್ಸು ಯಾರೂ ನಡೆಸಲ್ಲ ಮ್ಯಾಕ್ಸಿಮಮ್. ಸೊ ಈ ಥರ ರೆಸ್ಟೋರೆಂಟ್ಸ್ ನಡೆಸೋರು ಅವ್ರಿಗೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ, ಅದು ಸ್ವಲ್ಪ ಕನ್ಸಿಡರ್ ಮಾಡಿದ್ರೆ ಚೆನ್ನಾಗಿರ್ಬೋದು ಅನ್ಸುತ್ತೆ. ತಾವೇನಾದರೂ ಸೆಲೆಬ್ರೇಷನ್ ಪ್ಲ್ಯಾನ್ ಮಾಡಿದ್ರಾ? ಬಟ್ ಈಗೆಲ್ಲ ಕೂಡ ರೆಸ್ಟ್ರಿಕ್ಷನ್ಸ್ ಆಗಿದೆ, ನೈಟ್ ಕರ್ಫ್ಯೂ ಕೂಡ ಇದೆ. ಇಲ್ಲ ಸರ್, ಸೆಲೆಬ್ರೇಷನ್ ಯಾಕೆ ಇಲ್ಲಿ ಬರೋ ಪರಿಸ್ಥಿತಿ, ಮನುಷ್ಯರು ಇರ್ತಾರಾ ಇಲ್ವಾ ಅನ್ನೋ ಪರಿಸ್ಥಿತಿ ಇದೆ. ನಾವು ಮುಂದಕ್ಕೆ ಹಿಂದೆ ಏನಾಗಿದೆ, ಕೊರೋನಾಯಿಂದ ಎಷ್ಟು ಜನ ಹೋಗಿದ್ದಾರೆ, ಪಕ್ಕದಲ್ಲಿದ್ದವರು ಇಲ್ಲ, ಈಗ ನಾವು ದುಃಖದಲ್ಲಿದ್ದೀವಿ. ಸೆಲೆಬ್ರೇಷನ್ ಏನಿದೆ, ಸರ್ಕಾರ ಒಳ್ಳೆ ನಿರ್ಧಾರ ತಗೊಂಡಿದೆ, ಮುಂದಕ್ಕೆ ಇನ್ನೂ ಸ್ಟ್ರಿಕ್ಟ್ ಆಗಿ ಅದನ್ನು ನಿಭಾಯಿಸ್ಬೇಕಂತ ನಾವು ಹಾರೈಸ್ತಾ ಇದ್ದೀವಿ. ಇದಕ್ಕೆ ನಮ್ಮ ಬೆಂಬಲ ತುಂಬ ಇದೆ. ಜನರು ಯಾರು ಸೆಲೆಬ್ರೇಷನ್ ಮಾಡ್ತಾರೆ ಸ್ವಲ್ಪ ಜ್ಞಾನದಿಂದ ತಿಳ್ಕೋಬೇಕು. ಇವಾಗ ಸೆಲೆಬ್ರೇಷನ್ ಅವಶ್ಯಕತೆ ಇಲ್ಲ, ಮನುಷ್ಯರ ಜೀವ ಅವಶ್ಯಕತೆ ಇದೆ. ಮನುಷ್ಯರ ನಾವು ಕಾಪಾಡ್ಕೋಬೇಕಾಗಿದೆ. ಕೊರೋನಾದಿಂದ ನಾವು ಎಷ್ಟೊಂದು ಜನನ ಹಲವಾರು ಜನನ ನಾವು ಜೀವ ಮುಖ್ಯ, ಸೆಲೆಬ್ರೇಷನ್ ಇಂಪಾರ್ಟೆಂಟ್ ಅಲ್ಲ ಅನ್ನೋದನ್ನ ಇಲ್ಲಿಯ ಜನರೆಲ್ಲರೂ ಕೂಡ ಹೇಳ್ತಿದ್ರೆ ಸರ್ಕಾರದ ನಿರ್ಧಾರ ಏನಿದೆ ಇದು ಬಹಳ ಸರಿ ಇದೆ, ಆ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಪಾಲನೆ ಮಾಡ್ತೀವಿ ಅನ್ನೋ ಅಭಿಪ್ರಾಯವನ್ನ ಹೇಳ್ತಿದ್ದಾರೆ. ಇದು ಬೆಂಗಳೂರಿನಲ್ಲಿ ಯಾವ ರೀತಿ